ನಮಸ್ತೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟಿ ಅಮೂಲ್ಯ ಅವರು ಗರ್ಭಿಣಿ ಆಗಿರುವಂತಹ ಸುದ್ದಿ ಬಹಳಷ್ಟು ಸೆನ್ಸೇಷನ್ ಆಗಿತ್ತು. ಮಾಧ್ಯಮದವರು ಅದನ್ನ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತ ಹೇಳಿದ ಮೇಲಂತೂ ಬಹಳಷ್ಟು ಟ್ರೋಲ್ಗೆ ಒಳಗಾಗಿದ್ರು. ಅವೆಲ್ಲವನ್ನೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಇನ್ನು ವಿಷಯಕ್ಕೆ ಬಂದ್ರೆ ಅಮೂಲ್ಯ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ, ತಾಯಿಯಾಗಲು ರೆಡಿಯಾಗಿದ್ದಾರೆ. ಮುದ್ದು ಕಂದನನ್ನ ಮನೆಗೆ ಬರ್ಮಾಡಿಕೊಳ್ಳಲು ಇಡೀ ಫ್ಯಾಮಿಲಿ ಕಾತುರದಿಂದ ಕಾಯುತ್ತಿದೆ. 2022ರಲ್ಲಿ ಅಮೂಲ್ಯ ಅವರು ಮುದ್ದಾದ ಮಗುವಿನ ತಾಯಿಯಾಗುತ್ತಾರೆ. ಸೊ ಇದೊಂದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ಒಂದು ಸಂದರ್ಭದಲ್ಲಿ ಪತಿಯ ಜೊತೆ ಅಮೂಲ್ಯ ಅವರು ಶಾಪಿಂಗ್ ಎಂದು ಆಚೆ ಸುತ್ತಾಡಲು ಹೋಗಿದ್ದಾರೆ. ಅದನ್ನ ಖುದ್ದು ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದು ಶಾಪಿಂಗ್ ಅಂತ ಕ್ಯಾಪ್ಷನ್ ಅನ್ನ ನೀಡಿದ್ದಾರೆ. ಮದುವೆಯಾದ ಬಳಿಕ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಂತ ಅಮೂಲ್ಯ ಅವರು ಮುಂದಿನ ವರ್ಷವಾದರೂ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುತ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡುವ ಮೂಲಕ ಮತ್ತಷ್ಟು ಸಿನಿಮಾ ರಂಗದಿಂದ ದೂರವಾಗುತ್ತಿದ್ದಾರೆ. ಮಗು ದೊಡ್ಡದಾಗುವ ತನಕ ಸದ್ಯಕ್ಕೊಂದು ಸಿನಿಮಾದಲ್ಲಿ ನಟಿಸೋದಿಲ್ಲ ಅಮೂಲ್ಯ ಅವರು. ಇನ್ನುಳಿದಂತೆ ಅಮೂಲ್ಯ ಅವರಿಗೆ ಯಾವ ಮಗು ಆಗುತ್ತೆ, ಸೀಮಂತ ಶಾಸ್ತ್ರ ಮಾಡುತ್ತಾರ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ನೀವು ಕೂಡ ಅಮೂಲ್ಯ ಅವರ ಅಭಿಮಾನಿನ, ನಿಮ್ಮ ಅನಿಸಿಕೆನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ, ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.